I'm Kalpana here. Hi, I'm Shantha Rangaswamy, a lover of the game, and I really like what's being dished out in KPL. ನಮ್ಮ ಟೈಮಲ್ಲಿ ಕೆ ಪಿ ಎಲ್ ಇದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಆಡ್ತಾ ಇದ್ವಿ ಕ್ರಿಕೆಟ್ ಅಂತ ಒಂದು. ಯಾಕಂದರೆ ಇಷ್ಟು ನೋಡಿ ಇಷ್ಟೊಂದು ಮ್ಯಾಚಸ್ ಆಡಿದ್ದಾರೆ ಈ ಯಂಗ್ಸ್ಟರ್ಸ್ಗೆಲ್ಲ, ಎಷ್ಟು ಒಳ್ಳೆ ಅನುಭವ ಅಂದರೆ ಪ್ರೆಷರನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಇದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಆ ಟೈಮಲ್ಲಿ ಟಿ ಟ್ವೆಂಟಿನೇ ಇಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಇದಕ್ಕೆ. ಟಿ ಟ್ವೆಂಟಿ ಶುರುವಾಗಿದ್ದೆ ನಾವು ಆಟ ಬಿಟ್ಟಮೇಲೆ. ಟಿ ಟ್ವೆಂಟಿ ಇದ್ದಿದ್ರೆ ಹಬ್ಬ ಮಾಡ್ಬೋದಿತ್ತು ನಾವು, ಯಾಕೆಂದರೆ ದಟ್ ವಾಸ್ ಮೋರ್ ಮೈ ಕಪ್ ಆಫ್ ಟೀ. ಈ ನಮ್ಮ ಡೇಸಲ್ಲಿ ನಾವು ಮೋರ್ ವಾಟ್ ಯು ಸೇ ಸ್ಕಿಲ್ ಬೇಸ್ಡ್ ಇತ್ತು ತುಂಬಾ. ಬಟ್ ಇವಾಗ ಸ್ಕಿಲ್ಸ್ ಇದೆ, ಬಟ್ ಕಂಪೇರ್ ಟು ದಟ್ ಫಿಟ್ನೆಸ್ ಲೆವೆಲ್ ಹಸ್ ಗಾನ್ ಅಪ್. ಸೊ ಫೀಲ್ಡಿಂಗ್ ಇಸ್ ಎ ಪ್ಲಸ್ ಪಾಯಿಂಟ್ ಹಿಯರ್. ನಾವು ಆಡೋದಕ್ಕೆ ಫೀಲ್ಡಿಂಗು ಇವಾಗೂ ತುಂಬಾ ವ್ಯತ್ಯಾಸ ಇದೆ ಬಿಕಾಸ್ ಆಫ್ ದೇರ್ ಫಿಟ್ನೆಸ್ ಲೆವೆಲ್ಸ್. ಮುಂಚೆ ನಾವೆಲ್ಲ ಆಟನ ಉಳಿಸ್ಬೇಕು ಅಂತ ಆಡ್ತಾ ಇದ್ವಿ, ಈ ಆಟ ಮುಂದುವರಿಬೇಕು ಅಂತ ಆಡಿದ್ವಿ. ಈಗ ನಾವು ಈ ಫೌಂಡೇಶನ್ ಹಾಕಿರೋದ್ರಿಂದ ಈಗ ಆಟ ಚೆನ್ನಾಗಿ ಮುಂದೆ ಸಾಗ್ತಾ ಇದೆ. ಅದು ಬಿ ಸಿ ಸಿ ಐ ಟೇಕ್ ಓವರ್ ಆದಮೇಲೆ ಮಹಿಳಾ ಕ್ರಿಕೆಟ್ಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ. ಅದು ಒಂದು ತುಂಬ ಸಂತೋಷವಾದ ವಿಷಯನೇ. ಒಂದು ಜಮಾನದಲ್ಲಿ ಒಂದು 10 ವರ್ಷ ಹಿಂದೆ ಬ್ರಿಜೇಶ್ ಪಟೇಲ್ ಅವರು ಸೆಕ್ರೆಟರಿ ಆಗಿದ್ದಾಗ ಕರ್ನಾಟಕ ಅಸೋಸಿಯೇಷನ್ಗೆ ಹುಡುಗಿಯರಿಗೆ ಅಂಡರ್ 16 ಸೌತ್ ಝೋನ್ ಫಸ್ಟ್ ಶುರು ಮಾಡಿದ್ರು. ಅದು ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ, ಬೇರೆ ಝೋನ್ಸಲ್ಲಿ ಮಾಡ್ತಾ ಇಲ್ಲ. ಟ್ರೆಂಡ್ ಸೆಟ್ಟರ್ ಥರ ಕರ್ನಾಟಕದಲ್ಲಿ. ಸೊ ಅದೇ ಥರ ಲಾಸ್ಟ್ ಇಯರೆಲ್ಲ 2 ವರ್ಷದಿಂದ ಎಕ್ಸಿಬಿಷನ್ ಮ್ಯಾಚಸ್ ಆಗ್ತಿದೆ. ವುಮೆನ್ಸ್ ಕ್ರಿಕೆಟಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ. ಟ್ಯಾಲೆಂಟ್ ಇಂಡಿಯಾ ಐ ಥಿಂಕ್ ಲೀಡಿಂಗ್ ಇದ್ದಾರೆ ಸ್ಕಿಲ್ ಬೇಸ್ಡಲ್ಲಿ, ಎಸ್ಪೆಷಲಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈವನ್ ಫೀಲ್ಡಿಂಗ್ ಕೂಡ ವಿ ಆರ್ ಐ ಥಿಂಕ್ ಟಾಪ್ 4 ಇದ್ದೀವಿ ಇನ್ ದ ವರ್ಲ್ಡ್. ಇವಾಗೆಲ್ಲ ಈಗ ಆಡೋರಿಗೆಲ್ಲ ಒಂದೇ ಒಂದು ಕೊರತೆ ಇರೋದ್ರಿಂದ ಫೋಕಸ್, ಯಾಕೆಂದರೆ ಪಬ್ಲಿಸಿಟಿ ತುಂಬ ಸಿಗುತ್ತೆ ನೋಡಿ ಆ ಥರ, ಅದರಿಂದ ಫೋಕಸ್ ಶಿಫ್ಟ್ ಆಗೋಗ್ತಾ ಇದೆ. ಆ ಫೋಕಸ್ ಸರಿಗೆ ಇಟ್ಕೊಳ್ಳೋದೇ ಉದ್ಧಾರ ಆಗೋದು ಸಾಕಷ್ಟು ವರ್ಷ ಆಡೋರು. ಕೆ ಪಿ ಎಲ್ ನೋಡು ಗುರು, ಗುರು ಕೆ ಪಿ ಎಲ್ ಖಂಡಿತವಾಗ್ಲೂ ನೋಡು.